ಸರಿ ಪ್ರಜಾಪ್ರಭುತ್ವದಲ್ಲಿ ಅಸಮಾಧಾನ ವ್ಯಕ್ತಪಡಿಸೋದನ್ನ ಅಪರಾಧ ಅಂತ ಹೇಳೋಕ್ಕಾಗುತ್ತಾ ಪಪ್ಪ ಅವ್ರಿಗೆ ಏನು ನೋವಾಗಿರುತ್ತೋ ಈಗ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಅಥವಾ ಇಲ್ಲ ಜಿಲ್ಲಾ ಮಟ್ಟದ ಲೀಡರ್ಗಳ ಹತ್ರ ಅವ್ರಿಗೆ ಸಮಾಧಾನ ಇಲ್ಲ ಅಂದರೆ ಅವರು ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ರಾಜ್ಯ ಮಟ್ಟದ ಅಧ್ಯಕ್ಷರ ಹತ್ರ ಹೋಗಿ ಚರ್ಚೆ ಮಾಡ್ಬೋದು ಅದರಿಂದ ಅವ್ರಿಗೆ ಅಸಮಾಧಾನ ಇರೋದು ತಪ್ಪು ಅಂತ ಹೇಳಲ್ಲ ಅಥವಾ ಅವ್ರನ್ನ ಅದನ್ನು ಚರ್ಚೆ ಮಾಡಬೇಕು ಅವರ ಸ್ನೇಹಿತರುಗಳು ಬಹಳ ಜನ ಇದ್ದಾರೆ ಮಂಡ್ಯದಲ್ಲಿ ಅವರೆಲ್ಲರೂ ಹೋಗಿ ಏನು ನೋವಾಗಿದೆ ಅವ್ರಿಗೆ ಏನು ಅಸಮಾಧಾನ ಆಗಿದೆ ಅನ್ನೋದು ನನ್ನ ಹತ್ರ ಯಾವುದು ಚರ್ಚೆ ಆಗದೆ ಇರೋದ್ರಿಂದ ಯಾರು ಕರ್ಕೊಂಬತ್ತಾ ಇರೋದು ಈಗ ಏನಾದ್ರು ಇದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಲಿ ಅಧ್ಯಕ್ಷ ಹತ್ರ ಹೋಗಿ ಮಾತಾಡಲಿ ಅಧ್ಯಕ್ಷರೇ ಭಾಳ ಆತ್ಮೀಯವಾಗಿದ್ದಾರೆ ಯಾಕೆ ಇದರ ಅವಶ್ಯಕತೆ ಇಲ್ಲ ಅದ್ರ ಮೇಲೆ ಅವರಿಷ್ಟ ಇಲ್ಲ ನನಗೆ ಇಲ್ಲಿವರೆಗೆ ಅದು ಯಾವುದು ಮಾಹಿತಿ ಇಲ್ಲ ನನ್ನ ಹತ್ರ ಯಾವುದು ಸಂಪರ್ಕ ಬಂದಿಲ್ಲ ನಾನು ಅವ್ರಿಗೆ ಮಾತಾಡಿಲ್ಲ ಅವರು ನನಗೆ ಮಾತಾಡಿಲ್ಲ ಮೋದಿ ಹೆಚ್ಚು ಬಂದಷ್ಟು ನಮ್ಗೆ ಬೆನಿಫಿಟ್ ಜಾಸ್ತಿ ಹೇಗೆ ಅಂದರೆ 5 ವರ್ಷದ ಆಡಳಿತ ಅವಾಗ 10% ಅಂತ ಹೇಳಿದ್ರಲ್ಲ ಇದು 40% ಸಾಬೀತು ಮಾಡೋಕೆ ಬರ್ತಾ ಇರೋದು ಅವರು 40% ಸಾಬೀತು ಮಾಡೋದಕ್ಕೆ ಬರ್ತಾ ಇರೋದು ಅವ್ರು ಬಂದಷ್ಟು ನಮಗೆ ಓಟ್ ಹೆಚ್ಚಾಗುತ್ತೆ ಅಂತ ನನಗಿರೋ ಮಾಹಿತಿ ಪ್ರಕಾರ ಅಮಿತ್ ಶಾನವರು ಎಷ್ಟು ಬರ್ತಾರೋ ಅಷ್ಟು ನಮ್ಮ ಕಾಂಗ್ರೆಸ್ಗೆ ಹೆಚ್ಚು ಓಟ್ ಆಗುತ್ತೆ ಸರ್ ಬಿ ಜೆ ಪಿನೂ ಇರುತ್ತೆ ಇಂಡಿಪೆಂಡೆಂಟು ಇರುತ್ತೆ ಕಾಂಗ್ರೆಸ್ ಇರುತ್ತೆ ಈ ಸಲ 7ಕ್ಕೆ 7 ಕಾಂಗ್ರೆಸ್ ಗೆಲ್ತೀವಿ ಥ್ಯಾಂಕ್ ಯು ಸರ್